ಕಾಲಿಕರಿಗೆ ಒಂದು ಹದಿನೇಳು ಸಾವಿರ ನಾರು ಬೇಕಾದ್ರೆ ರೇಟು ಮುಂದಕ್ಕೆ ಹೋದಾಗ ಮಾತ್ರ ನಮಕ್ ಲಾಭ ಸಿಗುತ್ತೆ ಲಕ್ಷ ಎಪ್ಪತ್ ಸಾವಿರ ಲಾಭ ಸಿಗುತ್ತೆ ಇಪ್ಪತ್ತೈದು ರೂಪಾಯಿ ಒಂದು ಹೋದ್ರೆ ನಮಗ್ ಸಿಕ್ಕೋದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಸಿಗುತ್ತೆ ನಮಸ್ಕಾರ ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ಸ್ನೇಹಿತರೆ ಈ ಒಂದು ಉರಿ ಬಿಸಿಲಿಗೆ ಯಾವ್ದಪ್ಪ ಕೃಷಿ ಮಾಡೋದು ಅಂತ ಸಾಕಷ್ಟು ರೈತರು ಯೋಚನೆ ಮಾಡ್ತಾ ಇರ್ತಾರೆ ಕೂಡ ನೀರಿನ ಸಮಸ್ಯೆಯನ್ನ ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಒಂದಷ್ಟು ನ ಕೊಡ್ತೀನಿ ಈ ಉರಿ ಬಿಸಿಲಿಗೆ ನೀರಿಲ್ದಿರುವಂತಹ ಪರಿಸ್ಥಿತಿಯಲ್ಲಿ ಯಾವ ಕೃಷಿಯನ್ನ ಮಾಡಬಹುದು ಸೊ ಅದಕ್ಕೋಸ್ಕರ ನಾವು ದೇವ್ನಹಳ್ಳಿಗೆ ಬಂದಿದ್ದೀವಿ ಸೊ ಇಲ್ಲಿ ನಾನ್ ನಿಮ್ಗೆ ಚಿಕ್ಕಮುನಿಯಪ್ಪ ಅನ್ನೋರನ್ನ ಪರಿಚಯಿಸ್ತೀನಿ ಸೊ ಇವರು ಸುಮಾರು ನಲ್ವತ್ತೈದು ಐವತ್ತು ವರ್ಷದಿಂದ ಕೃಷಿ ಮಾಡ್ಕೊಂಡ್ ಬಂದಿದ್ದಾರೆ ಇವರ ಒಂದೇ ಕಾಲದಿಂದ ಕೂಡ ಕೃಷಿ ಬಂದಿದ್ದಾರೆ ಹಾಗಾದ್ರೆ ಇವರು ಏನೇನ್ ಬೆಳೀತಿದ್ದಾರೆ ನೀರಿನ ವ್ಯವಸ್ಥೆಗೆ ಯಾವ ರೀತಿಯಾಗಿ ಒಂದು ಆ ಒಂದು ಪರಿಹಾರವನ್ನ ಕಂಡ್ಕೊಂಡಿದ್ದಾರೆ ಯಾವ್ ಕೃಷಿ ಮಾಡ್ತಿದ್ದಾರೆ ಇವೆಲ್ಲರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇಲ್ಲೇ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಅಣ್ಣ ನಮಸ್ತೆ ಸೊ ಅಣ್ಣ ಈಗ ಈ ಒಂದು ಉರಿ ಬಿಸ್ಲಲ್ಲೂ ಕೂಡ ಕೃಷಿ ಮಾಡೋದಕ್ ಸಾಧ್ಯನಾ ಅಂತ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ಯಾಕಂದ್ರೆ ನಾವ್ ಯಾವುದೇ ಒಂದು ಜಮೀನಿಗೆ ಹೋದ್ರು ಕೂಡ ಎಲ್ಲಾ ಕೂಡ ಬೆಳೆಗಳು ಹಾಳಾಗಿರುತ್ತೆ ಡ್ರೈ ಆಗಿರುತ್ತೆ ನೀರಿಲ್ಲ ಹೇಳ್ತಾರೆ ಸೂರ್ಯನ ಶಾಖ ಜಾಸ್ತಿ ಅಂತ ಹೇಳ್ತಾರೆ ಸೊ ನೀವೇನ್ ಕೃಷಿ ಮಾಡ್ತಿದ್ದೀರಾ ನಾವು ಉಕೋಸಾಕ್ತ ಹಾಕಿದಿವಿ ಆದ್ರೂ ನಾವು ಹಾಕಿದ್ರು ಈ ಡ್ರಿಪ್ ಅಂತಾರೆ ಡ್ರಿಪ್ಪ ನಾವು ನೀರು ಸಾಲಲ್ಲ ಅದ್ರಿಂದ ನಾವು ಕಟ್ಟ ನೀರು ಕೈಯೊಳಗೆ ಕಟ್ಟಿ ಇದು ಮಾಡುತ್ತೇವೆ ನಾವು ಒಂದ್ ದಿನ ಇವತ್ತು ಕಟ್ಟಿದ್ರೆ ನಾಳೆ ಮೆತ್ ಬಿಟ್ಟು ನಾಡ್ದು ತಿರ್ಗಾ ನೀರು ನಾಟಿ ಅಂದ್ರೆ ನಾವು ತಣ್ಪತ್ ನಾಗ ಉಣುತ್ತೀವಿ ಏನ್ ಮಾಡ್ತಿವಿ ಗಂಟೆ ಐದ್ ಗಂಟೆ ಟೈಮ್ ನಾಗ ಉಣ್ದಾಗ ನೈಟ್ ಎಲ್ಲ ತಣ್ವಾಗಿರುತ್ತೆ ನಾರು ಅವಾಗ ಹತ್ತ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಬಿಸ್ಲೊಳ ಉಣದ್ವಿ ನಾವ್ ಏನ್ ಮಾಡ್ತೇವೆ ಬಿಸಿ ಒಳಗ ನಾರು ಹೋಗುತ್ತೆ ಅದ್ರಿಂದ ಏನ್ ಮಾಡ್ತೀವಿ ನಾವ್ ಗಂಟೆ ಮೇಲೆ ಉಣ್ದಾಗ ತಣ್ಪತ್ ಆಗುತ್ತೆ ನೈಟು ನಾವು ನೈಟು ತಣ್ಣವು ಇರೋದಕ್ಕೆ ನಾರು ಹೋಗಲ್ಲ ಸೊ ನಾವು ನರ್ಸರಿಯಿಂದ ತಗೊಂಬರ್ತೀವಿ ನಾವು ನಾವು ಉಣ್ತೀವಿ ಆಕೋಸು ಡಬಲ್ ತ್ರೀ ಅಂತ ಬರುತ್ತೆ ಅದು ಉಣ್ತೀವಿ ಸಿಕ್ಸ್ ಫೋರ್ ಅಂತ ಬರ್ತೈತೆ ಎರಡು ಟೈಮ್ ಬರುತ್ತೆ ಆ ಟೈಮ್ನಾಗ ಅದು ಉಣ್ತೀವಿ ಈ ಟೈಮ್ನಾಗ ಡಬಲ್ ಸಿಕ್ಸು ನೋಡ್ತಿದ್ದೀನಿ ಎಷ್ಟಿದೆ ಒಂದು ಕಾಲು ಎಕರೆ ಇದೆ ಒಂದು ಕಾಲ್ ಎಕ್ರೆಗೆ ಒಂದು ಜನ ಲೇಬರ್ಸ್ ಬೇಕು ಈಗ ಹದಿನೇಳ ಸಾವಿರ ಒಂದ್ ಎಂಟು ಜನ ಲೇಬರ್ ಗೆ ಎಷ್ಟು ಖರ್ಚು ಮಾಡ್ತೀರಾ ಲೇಬರ್ಸ್ ಒಂದು ಟೈಮ್ ಹುಣ್ ಬೇಕಾಗುತ್ತೆ ಇವಾಗ ನಾನೂರು ರೂಪಾಯಿ ಕೂಲಿ ಕೊಡುತ್ತೀವಿ ನಾನೂರು ಐನೂರು ಹೇಳೋಕ್ಕಾಗಲ್ಲ ಆ ಥರ ವೆಬರ್ ಸಿಗ್ತಾರೆ ವೆಬರು ಕಷ್ಟ ಏನೋ ಸಿಗುತ್ತೆ ಅದೇ ನೂರು ಕೊಡತ್ತಾವ ಇನ್ನೂ ಐವತ್ತು ಎಕ್ಸ್ಟ್ರಾ ಕೊಡೋದು ಕರ್ಕೊಂಬಂದು ಕೆಲಸ ಮುಖ ಕೆಲಸ ಮಾಡಿ ಸೊ ಈಗ ಒನ್ಸ್ ನಾವು ಕಂಪ್ಲೀಟಾಗಿ ಉಣದ ಮೇಲೆ ನೆಕ್ಸ್ಟ್ ನಮಗೆ ಮೇಯ್ಂಟೆನೆನ್ಸ್ ಏನಿರುತ್ತೆ ಯಾವಾಗ ಇಳುವರಿ ಸಿಗುತ್ತೆ ಮೇಯ್ಂಟೆನೆನ್ಸ್ ಅಂತಂದ್ರೆ ನಾವು ಒಂದು ಸ್ವಲ್ಪ ಈರಿ ಹಾಕ್ತಿವಿ ಮತ್ತೆ ಒಂದು ನಾಲ್ಕು ದಿವಸ ಬಿಟ್ಟ ಮೇಲೆ ಒಂದು ಔಷ್ಧಿ ಆ ಹುಳಕ್ಕ ರೋಗಕ್ಕ ಬರತ್ತೆ ಔಷ್ಧಿ ಹೊಡಿತೀವಿ ಔಷ್ಧಿ ಹೊಡೆದ ಮೇಲೆ ಒಂದು ವಾರ ಹದಿನೈದು ದಿವಸ ಆದಮೇಲೆ ತಿರ್ಗ ಮತ್ತೆ ವಾರಕ್ಕೊಂದು ಕೊಟ್ಟ ಔಷಧಿ ನಾವು ಹೊಡೆಯಲೇಬೇಕು ಹುಳ ಬೇಕೇ ಬೇಕು ಔಷಧಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲೆ ಏನು ಮಾಡ್ತೀವಿ ತಿರ್ಗಾ ಲಾಗೋಡ್ ಹಾಕ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ನಾವು ಲೇಬರ್ನ ಕರ್ಕೊಂಡು ಎಲ್ಲ ಸಾಲು ಮಾಡಿಸ್ತೀವಿ ಸಾಲು ಮಾಡಿಸಿ ಲಾಗೋಡು ಎಲ್ಲ ಹಾಕ್ಬಿಟ್ಟು ಸಾಲು ಮಾಡಿಸಿ ಆಮೇಲೆ ಮತ್ತೆ ನಾವು ನೀರು ಮೇಂಟೆನೆನ್ಸ್ ಕಟ್ತಾ ಇರ್ತೀವಿ ಆಮೇಲೆ ಒಂದು ಇನ್ನೊಂದು ಐದಾರು ದಿವ್ಸ ತಿರ್ಗಿ ಮತ್ತೆ ಔಷಧಿ ಆಮೇಲೆ ಇನ್ನೊಂದು ಹತ್ತು ಹದಿನೈದು ದಿನ ಆದ್ಮೇಲೆ ತಿರ್ಗಾ ನಾವು ನೀರಿನೊಳಗೆ ಲಾಗೋಡು ತಂದು ತಿರ್ಗಾ ಬಿಡ್ತೀವಿ ಸೊ ಈ ಕಾಟ ಜಾಸ್ತಿ ನಮ್ಗೆ ಇದು ಮೇನ್ ಬರೋದೇ ಉಳಿದ್ ಕಾಟ ರೋಗ ಕಡಿಮೆ ಆಗುತ್ತೆ ಉಳಿದ್ ಕಾಟ ಜಾಸ್ತಿ

ಒಂದು ಬಾಡಿಗೆ ಎಲ್ಲ ಸೇರಿ ಒಂದು ರೂಪಾಯಿ ಬೀಳ್ತದೆ ಒಂದು ನಾರಕ ಹದಿನೇಳು ಸಾವಿರ ನಾರಕ್ಕೂ ಹದಿನೇಳು ಸಾವಿರ ರೂಪಾಯಿ ಖರ್ಚು ಏನು ಬೇರೆ ನಾರಕ್ ಮಾತ್ರ ಔಷಧಿ ಎಲ್ಲ ರೋಸ್ ಹೆಚ್ಚಿ ಕಡೆ ಒಂದು ಒಂದು ಕಾಲು ಕಾಲಿ ಅಕ್ರಿಕ್ಸ್ಟ್ ಹೆಚ್ಚಿ ಕಡೆ ಎಂಬತ್ತು ಹತ್ತರಿಂದ ತೊಂಬತ್ ಸಾವಿರ ಈ ಮಳೆಗಾಲದಾಗ ಒಂದು ಹದಿನೈದು ಸಾವಿರ ಉಳಿತದೆ ಈ ಬೇಸಿಗೆ ಒಳಗ ಒಂದು ಮೂರು ಕೋಟಿ ಔಷಧಿ ಜಾಸ್ತಿ ಹೊಡಿಬೇಕು ಸೊ ಈಗ ನಾವು ಎಂಬತ್ ಸಾವಿರ ಖರ್ಚು ಮಾಡಿದ್ವಿ ಅಂತ ಅಂದ್ರೆ ಇದರಿಂದ ಈಗ ಹೂಕೋಸಿಂದ ನಾವು ಹೆಂಗ್ ಪ್ರಾಫಿಟ್ ಮಾಡಬಹುದು ಈಗ ಲಾಸ್ಟ್ ನೀವು ಒಂದು ಕಟ ಆಯಿತು ಅಂತಂದ್ರೆ ಸೊ ಎಷ್ಟು ಪ್ರಾಫಿಟ್ ಮಾಡಬಹುದು ಪ್ರಾಫಿಟ್ ಅಂತಂದಾಗ ನಾವು ಏನಾಗುತ್ತೆ ಇಪ್ಪತ್ ಹತ್ತು ಹದಿನೆಂಟು ರೂಪಾಯಿ ಬಂದಾಗ ಮೇರ ಇದಿರುತ್ತೆ ಇಪ್ಪತ್ತೈದು ರೂಪಾಯಿ ಮೇಲೆ ಹೋದಾಗ ನಮ್ಕರಷ್ಟು ವರ್ಕೌಟ್ ಆದ ಎಂಬತ್ತು ಸಾವಿರ ರೂಪಾಯಿ ಆದಾಗ ಇನ್ನೊಂದು ಅರ್ಧ ಲೇಬರ್ ನಮ್ಗೆ ಲಾಭ ಸಿಗುತ್ತೆ ಈ ರೇಟು ಮುಂದಕ್ಕೆ ಹೋದಾಗ ಮಾತ್ರ ನಮ್ಗೆ ಲಾಭ ಸಿಗುತ್ತೆ ರೇಟ್ ಮುಂದಕ್ಕೆ ಹೋಗಿಲ್ಲ ಅಂದ್ರೆ ಇಲ್ಲ ಇಲ್ದಿರೆ ಅಲ್ಲಿಂದ ನಾವು ಖರ್ಚು ಇಕ್ಕಿದ್ದು ಇಲ್ಲ ಅಂದ್ರೆ ಇನ್ನೊಂದು ರೌಷ್ಟು ಸ್ವಲ್ಪ ಜಾಸ್ತಿ ಹೋಯ್ತು ಅಂದಾಗ ಇಲ್ಲದಿರೋ ಒಂದು ನಾಲ್ಕು ಸಾವಿರ ಮೂವತ್ತು ಸಾವಿರ ಲಾಭ ಸಿಗುತ್ತೆ ಇನ್ನೊಂದು ರೇಟು ಮುಂದ ಇದು ಜಾಸ್ತಿ ಅಂದಾಗ ಒಂದು ಲಕ್ಷ ಎಪ್ಪತ್ತು ಸಾವಿರ ಹಿಂಗಾಗುತ್ತೆ ಇದು ನಾವು ಇಷ್ಟೇ ಅಂತ ಹೇಳಿ ಇವಾಗ ಮಾರ್ಕೆಟ್ ಹದಿನೆಂಟು ರೂಪಾಯಿ ಇದೆ ಒಂದು ನಮ್ಮದಕ್ಕೆಲ್ಲ ಅಂದ್ರೆ ಏಸ್ಟೇಜು ಬರುತ್ತೆ ಎಲ್ಲ ಬಂದಾಗ ಒಂದು ಖರ್ಚು ಲೇಬರ್ ಖರ್ಚು ಕಟಾವು ಮಾಡೋದು ಗಾಡಿ ತಕೊಂಡೋಗಿ ಎಲ್ಲಾ ಖರ್ಚು ಕಳೆದ್ರೆ ನಮಕ ಇಪ್ಪತ್ತೈದು ರೂಪಾಯಿ ಒಂದು ಹೂವು ಹೋದ್ರೆ ನಮ್ಗೆ ಸಿಕ್ಕೋದು ಹದಿನೆಂಟರಿಂದ ಇಪ್ಪತ್ತೊಂಬತ್ತು ರೂಪಾಯಿ ಸಿಕ್ಕುತ್ತೆ ಈಗ ಎಷ್ಟು ಟನ್ ಲೆಕ್ಕದಲ್ಲಿ ಬರುತ್ತೆ ಟನ್ ಅಂದ್ರೆ ಒಂದುವರೆ ಎಕರೆ ಅಂತ ಅಂದಾಗ ಒಂದು ಹೂವು ಬಂದು ಒಂದುವರೆ ಕೆಜಿ

ಅವಾಗ ನೀವು ಈ ಮಂತ್ ಜನವರಿ ಫೆಬ್ರವರಿಗೂ ಹಾಕೊಂಬುದು ಐದನೇ ತಿಂಗಳು ಎಂಟನೇ ಎಲ್ಲಾ ಹಾಕ್ಬೋದು ಏನು ಅದಕ್ಕೇನು ಲಿಮಿಟ್ ಇಲ್ಲ ಹೂಕೋಸ ಹೂಕೋಸ ಇವಾಗ ಇದಾದ್ಮೇಲೆ ಏನ್ ಮಾಡ್ತೀವಿ ಜೋಳ ಹಾಕ್ತಿವಿ

ೂರಾಯ್ ಗಿಡ ಹಾಕಿದ್ವಿ ಏಳ್ನೂರ ಐತ ಗಿಡ ಇಲ್ಲಿ ಗಡ್ನಾಯ್ಕಳ್ಳಿ ಅಂತ ತಂದಿದ್ದೀವಿ ಅದು ಕಾಯಿಗೆ ಬರ್ಬೇಕಂದ್ರೆ ಒಂದು ವರ್ಷ ಮೇಂಟೆನೆನ್ಸ್ ಮಾಡ್ಬೇಕು ಒಂದ್ ವರ್ಷ ಮೇಂಟೆನೆನ್ಸ್ ಮಾಡಿ ಒಂದ್ ವರ್ಷಕ್ಕೆ ಏನಾಗ್ರ ನಾವ್ ಹಾಕಿದ್ ಬಂಡವಾಳ ಒಂದ್ ವರ್ಷ ಬೇಕು ತೆಗಿಬೇಕಾದ್ರೆ ಆಮೇಲೆ ಕಾಯ್ಬೇಕು ಲಾಭ ಬರ್ಬೇಕಾದ್ರೆ ಎರಡು ವರ್ಷನೇ ಬೇಕು ಸೊ ಅಣ್ಣ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಸುಮಾರು ನಲ್ವತ್ತೈದರಿಂದ ಐವತ್ತು ವರ್ಷದಿಂದ ಕೃಷಿ ಮಾಡ್ಕೊಂಡ್ ಬಂದ್ ತಂದೆ ನಮ್ಮ ತಂದೆಯರು ವ್ಯವಸಾಯ ಜೋಳ ಹಾಕೋರು ಕಬ್ಬಿನ ತೋಟ ಹಾಕೋರು ಕಬ್ಬು ನೀವು ಕೃಷಿ ನಾವು ಅವ್ರ ಜೊತೆಗೂ ಮಾಡ್ತಾ ಇದ್ವಿ ಆಮೇಲಕ್ಕೂ ನಾವ್ ಮಾಡ್ತಾನೆ ಇದ್ದೀವಿ ಇವಾಗೂ ಮಾಡ್ತೀವಿ ಕೃಷಿ ಲೈಫಲ್ಲಿ ಎಷ್ಟು ಖುಷಿ ಇದೆ ಖುಷಿ ಇದೆ ನಾವು ಕೆಲ್ಸಕ ಬೇರೆ ಕೆಲ್ಸ ಖುಷಿ ಒಳಗ ಒಳ್ಳೆ ಲಾಭ ಸಿಗದ್ರೆ ಮಾ ಅಂದ್ರೆ ಮಾಡ್ಬೇಕು ಕಷ್ಟ ಬಿದ್ರೆ ನೀವು ಅಷ್ಟೇ ಬಟ್ ಕೃಷಿಯಲ್ಲಿ ನಿಮ್ಗೆ ಖುಷಿ ಇದೆ ಓಕೆ ಸೊ ಮಚ್ ಅಣ್ಣ ಈಗಷ್ಟೇ ನೀವು ಸೆಕೆಂಡ್ 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 ಇದು ಓಕೆ ಹಾಕಿದೀರ ನೀವು ಇದ್ರಲ್ಲೂ ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ ಸೊ ಈ ಉರಿ ಬಿಸ್ಲಲ್ಲಿ ಎಲ್ಲರೂ ಕೂಡ ರೈತರು ಎಲ್ಲಾ ಬೆಳೆ ನಾಶ ಆಗ್ತಾ ಇದೆ ಈ ಬಿಸ್ಲಲ್ಲಿ ನೀರು ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ಬೆಳೆ ಸಕ್ಸಸ್ ಆಗ್ಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸೊ ನೋಡುದ್ರಲ್ವಾ ಸ್ನೇಹಿತರೆ ಚಿಕ್ಕ ಮುನಿ ಅಪ್ಪ ಅವರು ಈ ಒಂದು ಹೂಕೋಸ್ ಕೃಷಿಯನ್ನ ಮಾಡ್ತಿದ್ದಾರೆ ಸೊ ಇದರಿಂದ ಒಳ್ಳೆ ಪ್ರಾಫಿಟ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜೊತೆ ಜೊತೆಗೆ ಸಿಬೆ ಕೃಷಿಯನ್ನ ಮಾಡ್ತಿದ್ದಾರೆ ಜೋಳ ಕೂಡ ಹಾಕಿದ್ದಾರೆ ಸಿಬೆ ಅಂತ ಬಂದಾಗ ತೈವಾನ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಯಾಕಂತಂದ್ರೆ ಇದರಲ್ಲಿ ಹೆಚ್ಚಿನ ಇಳುವರಿ ಇದೆ ಜೊತೆಗೆ ಮಾರ್ಕೆಟಿಂಗ್ ಕೂಡ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋದು ಸೊ ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಜೊತೆಗೆ ರೈತರ ನಂಬರ್ ಅನ್ನ ಕೂಡ ಹಾಕಿರ್ತೀವಿ ನಾವು ಅವರನ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನ್ ನಿಮ್ಮ ಮುಂದೆ ಹಾಜಿರ್ತೀನಿ ಅಲ್ಲಿವರೆಗೂ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ಸೊ ಮತ್ತೆ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಾನು ಹೋಗ್ಬರ್ತೀನಿ ಬೈ ಬಾಯ್